ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ರಿ? ನನಗನ್ಸುತ್ತೆ ಈ ಕೋವಿಡ್ ಲಾಕ್ಡೌನ್ ಅನ್ನೋ ಕಾರಣಕ್ಕಾಗಿ ತುಂಬಾ ದಿವಸಗಳಿಂದ ನೀವು ಸ್ಕೂಲ್ಗೆ ಹೋಗದೆ ಮನೆಯಲ್ಲೇ ಇದ್ರಿ ಅಂತ. ಏನೇ ಇರಲಿ, ನಮ್ಮ ಕಲಿಕೆ ಅನ್ನೋದು ಯಾವಾಗಲೂ ಕೂಡ ನಿರಂತರವಾಗಿ ನಡೀತಾ ಇರಬೇಕು, ವಿದೌಟ್ ಬ್ರೇಕ್. ಅರ್ಥ ಆಯ್ತಾ? ನನಗೆ ಗೊತ್ತಾಯಿತು, ಈ ವರ್ಷದಿಂದ ನೀವು ಸಂಸ್ಕೃತ ವಿಷಯವನ್ನು ಹೊಸದಾಗಿ ಕಲಿತಾ ಇದ್ದೀರಿ ಅಂತ. ಎಸ್, ನಾನು ನಿಮಗೆ ಮೊಟ್ಟ ಮೊದಲಿಗೆ ಅಭಿನಂದನೆಯನ್ನು ಹೇಳ್ತೀನಿ. ಸಂಸ್ಕೃತ ಭಾಷೆ ನಮ್ಮ ದೇಶದ ಬಹಳ ಅದ್ಭುತವಾದಂತಹ ಒಂದು ಶ್ರೇಷ್ಠ ಭಾಷೆ ಅಂದರೆ ತಪ್ಪಿಲ್ಲ. ನಮ್ಮ ದೇಶದ ಪ್ರಾಚೀನ ಭಾಷೆ, ನಮ್ಮ ದೇಶದ್ದೇ ಅಷ್ಟೇ ಯಾಕೆ, ಇಡೀ ವಿಶ್ವದಲ್ಲೆಲ್ಲ ಹಳೆಯದಾದಂತಹ ಭಾಷೆ ಯಾವುದಾದರೂ ಇದ್ದರೆ ಅದರಲ್ಲಿ ಸಂಸ್ಕೃತ ಭಾಷೆ ಕೂಡ ಒಂದು. ಸಂತೋಷ ಅಂತಂದರೆ ಅಂತಹ ಬಹಳ ಹಿರಿಮೆ ಉಳ್ಳಂತಹ ಸಂಸ್ಕೃತ ಭಾಷೆಯನ್ನು ನೀವು ಕಲಿತಾ ಇದ್ದೀರಿ. ಹೌದು, ಭಾಷೆ ಮನುಷ್ಯನಿಗೆ ಬೇಕು. ಎಷ್ಟು ಭಾಷೆ ಬೇಕು, ಎಷ್ಟು ಭಾಷೆ ಮನುಷ್ಯ ಕಲಿಯೋಕ್ಕಾಗುತ್ತೋ ಅಷ್ಟು ಭಾಷೆಯನ್ನು ಕಲಿತುಕೊಂಡ್ರೆ ಬಹಳ ಒಳ್ಳೆಯದು. ನಿಮಗೆ ಬಹುಶಃ ಇಂಗ್ಲಿಷ್ ಭಾಷೆ ಬರುತ್ತೆ, ಕನ್ನಡ ಮಾತನಾಡ್ತೀರಿ, ಹಿಂದಿ ಕೂಡ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀರ ಅಲ್ವಾ? ಈಗ ಸಂಸ್ಕೃತ ಭಾಷೆಯನ್ನು ಕೂಡ ನೀವು ಕಲಿಯೋದಕ್ಕೆ ಹೋಗಿ. ಒಬ್ಬ ವ್ಯಕ್ತಿಗೆ ಎಷ್ಟು ಭಾಷೆ ಗೊತ್ತಿರುತ್ತೋ ಅವನು ಇಡೀ ಜಗತ್ತಲ್ಲೆಲ್ಲ ಅವನು ಆರಾಮಾಗಿ ಸುತ್ತಾಡಿಕೊಂಡು ಬರ್ಬೋದು. ಹಾಗಾಗಿ ನಮಗೆ ಎಷ್ಟು ಭಾಷೆಗಳು ಗೊತ್ತಿವೆಯೋ ಅಷ್ಟು ನಮಗೆ ಒಳ್ಳೆಯದು ಅನ್ನೋದನ್ನು ಗಮನಿಸಬೇಕು. ಸಂಸ್ಕೃತ ಭಾಷೆ ಕೇಳಿದಿರಲ್ವ? ಇದು ನಾನಾಗಲೇ ಹೇಳಿದ ಹಾಗೆ ಬಹಳ ಹಳೆಯದಾದಂತಹ ಭಾಷೆ. ನಮ್ಮ ದೇಶದ ಋಷಿಮುನಿಗಳೆಲ್ಲ ಇದ್ರಲ್ಲ, ಅವರೆಲ್ಲ ವ್ಯವಹರಿಸಿದಂತಹ ಭಾಷೆ. ಅಷ್ಟೇ ಯಾಕೆ, ದೇವರುಗಳು ಕೂಡ ಮಾತನಾಡ್ತಾ ಇದ್ದಂತಹ ಭಾಷೆ ಸಂಸ್ಕೃತ ಭಾಷೆ. ನಿಮಗೆ ಗೊತ್ತಿರಲಿ, ಸಂಸ್ಕೃತಕ್ಕೆ ಇನ್ನೊಂದು ಹೆಸರು ದೇವವಾಣಿ ಅಂತ ಇದೆ. ಹಾಗಂತಂದರೆ ದೇವರುಗಳು ಮಾತನಾಡ್ತಾ ಇದ್ದಂತಹ ಭಾಷೆ ಅದುವೇ ಸಂಸ್ಕೃತ ಭಾಷೆ. ನೋಡಿ ಎಷ್ಟು ಹಳೆಯದಿರಬಹುದು ಈ ಭಾಷೆ ಅಲ್ವಾ? ಎಷ್ಟು ಹಳೆಯದಾದಂತಹ ಭಾಷೆ ಇದು, ಇವತ್ತಿಗೂ ಕೂಡ ಅದು ಪ್ರಸ್ತುತ. ನಿಮಗನಿಸ್ಬೋದು ಸಂಸ್ಕೃತ ನನಗೇನು ಗೊತ್ತಿಲ್ಲ, ಇದು ಹೇಗಿರುತ್ತೋ, ಈ ಭಾಷೆ ನಾನು ಹೇಗೆ ಕಲಿಬೇಕು? ಖಂಡಿತವಾಗಿಯೂ ಕೂಡ ನೀವು ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ನೀವು ದಿನನಿತ್ಯ ನಿಮ್ಮ ಅಪ್ಪ ಅಮ್ಮಂದ್ರ ಜೊತೆಗೆ ಅಥವಾ ನಿಮ್ಮ ಅಕ್ಕನೋ ಅಣ್ಣನೋ ತಮ್ಮನೋ ತಂಗಿನೋ ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಯಾವುದೋ ಒಂದು ಭಾಷೆಯಲ್ಲಿ ವ್ಯವಹರಿಸ್ತಾ ಇರ್ತಿರಲ್ಲ, ಕನ್ನಡ ಇರ್ಬೋದು ಅಥವಾ ಇನ್ಯಾವುದೋ ಭಾಷೆಯಲ್ಲಿ, ಹಾಗೆ ನೀವು ದಿನನಿತ್ಯ ಮಾತನಾಡುತ್ತಾ ಇರುವಂತಹ ಭಾಷೆಯಲ್ಲಿ ನಿಮಗೆ ಗೊತ್ತಿಲ್ಲದಂತೆ ಎಷ್ಟೋ ಸಂಸ್ಕೃತ ಶಬ್ದಗಳನ್ನು ನೀವು ಬಳಸ್ತಾ ಇರ್ತೀರಿ. ಹಾಗಾಗಿ ಸಂಸ್ಕೃತ ಭಾಷೆ ನಿಮಗೆ ಖಂಡಿತವಾಗಿಯೂ ಕೂಡ ಹೊಸ ಭಾಷೆಯಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ವಿಚಾರ ನಿಮಗೆ ಹೇಳ್ತೀನಿ, ಸಂಸ್ಕೃತ ಭಾಷೆ ಕಲಿಯೋದ್ರಿಂದ ನಾವು ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಯ ಮೇಲೆ ನಾವು ಹಿಡಿತವನ್ನು ಸಾಧಿಸಬಹುದು. ಬಹಳ ಚೆನ್ನಾಗಿ ಯಾವುದೇ ಭಾಷೆ ಮಾತಾಡಬೇಕು ಅಂದರೆ ಅವನಿಗೆ ಸಂಸ್ಕೃತ ಗೊತ್ತಿದ್ದರೆ ಬಹಳ ಒಳ್ಳೆಯದು. ಹಾಗಾಗಿ ನೀವೀಗ ಸಂಸ್ಕೃತ ಕಲಿಯೋದಕ್ಕೆ ಹೋಗ್ತಾ ಇದ್ರಲ್ಲ, ನಿಮಗೆ ಅದರಿಂದ ಆಗುವಂತಹ ಲಾಭ ಅದಕ್ಕೆ ಲೆಕ್ಕನೇ ಇಲ್ಲ. ಅರ್ಥವಾಯ್ತಾ ಮಕ್ಕಳೇ? ಇವತ್ತು ಸಂಸ್ಕೃತ ಭಾಷೆಯನ್ನು ಕಲಿತು ಎಷ್ಟೆಷ್ಟು ದೊಡ್ಡದಾದಂತಹ ಉನ್ನತವಾಗಿರುವಂತಹ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಸಂಸ್ಕೃತಕ್ಕೋಸ್ಕರವಾಗಿ ಅವನು ತನ್ನ ಕಾಣಿಕೆಯನ್ನು ಕೊಡ್ತಾನೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಂಸ್ಕೃತ ಕಲಿಕೆ ಶುರುವಾಗಿದೆ. ಅಂದರೆ ಸಂಸ್ಕೃತ ಕಲಿಯೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಬಹಳ ಮುಖ್ಯವಾಗಿ ನೀವು ಮಕ್ಕಳಿದ್ದೀರಿ, ನಿಮಗೆ ಈ ಜ್ಞಾಪಕ ಶಕ್ತಿ ಮೆಮೋರಿ ಪವರ್ ಅಂತ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿ ಇರಬೇಕು, ಅದರ ವರ್ಧನೆ ಆಗಬೇಕು ಅಂತಂದರೆ ಸಂಸ್ಕೃತ ಕಲಿಯೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಉಚ್ಚಾರಣೆ ಅಂತ ಹೇಳ್ತೀವಲ್ಲ, ಪ್ರೊನೌನ್ಸಿಯೇಷನ್,
ತುಂಬಾ ಚೆನ್ನಾಗಿ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಸಂಸ್ಕೃತ ಕಲಿಕೆ ನಿಮಗೆ ಸಹಾಯ ಮಾಡುತ್ತೆ. ಹೀಗೆ ಬೇರೆ ಬೇರೆ ತರದ ಪ್ರಯೋಜನ ಸಂಸ್ಕೃತ ಕಲಿಯೋದ್ರಿಂದ ನಿಮಗೆ ಆಗತ್ತೆ. ಬಹಳ ಮುಖ್ಯವಾಗಿ ನೀವು ಈ ವರ್ಷ ಸಂಸ್ಕೃತ ಓದ್ತಾ ಇದ್ದೀರಾ, ಸಂಸ್ಕೃತ ಭಾಷೆಯಲ್ಲಿ ಏನಿದೆ, ನಿಮಗೆ ಸಂಸ್ಕೃತದಿಂದ ಏನೆಲ್ಲ ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರ ನಾವು ಮಾಡಲೇಬೇಕು ಅಲ್ವಾ. ಮೊದಲನೇದಾಗಿ ನಾನು ಆಗಲೇ ಹೇಳಿದ ಹಾಗೆ ಸಂಸ್ಕೃತ ನಮ್ಮ ದೇಶದ ಬಹಳ ಪ್ರಾಚೀನವಾಗಿರುವಂತಹ ಒಂದು ಭಾಷೆ, ದೇವರುಗಳು ಕೂಡ ಮಾತನಾಡ್ತಾ ಇದ್ದಂತಹ ಭಾಷೆ. ನೀವು ರಾಮಾಯಣ ಕೇಳಿರ್ಬೋದು, ಮಹಾಭಾರತ ಕೇಳಿರ್ಬೋದು ಅಲ್ವಾ, ಈ ಎಲ್ಲ ಗ್ರಂಥಗಳು ಕೂಡ ಯಾವ ಭಾಷೆಯಲ್ಲಿ ಮೊಟ್ಟ ಮೊದಲಿಗೆ ಬರೆದಿತ್ತು ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ. ಹಾಗಾಗಿ ನಾವು ರಾಮಾಯಣ ಏನಿದೆ, ಮಹಾಭಾರತ ಏನಿದೆ, ಅಥವಾ ಇನ್ಯಾವುದೋ ಬೇರೆ ಬೇರೆ ಕಥೆಗಳ ಗ್ರಂಥಗಳಲ್ಲಿ ಏನೆಲ್ಲ ವಿಚಾರಗಳಿದೆ ಅಂತ ತಿಳಿಯೋದಕ್ಕೆ ಸಂಸ್ಕೃತ ಭಾಷೆ ಕಲಿಯೋದು ಬಹಳವೇ ಮುಖ್ಯ. ಹಾಗಾಗಿ ಸಂಸ್ಕೃತ ಭಾಷೆಯನ್ನು ಕಲಿತು ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಒಂದೇ ಒಂದು ಮಾತು ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ, ಸಂಸ್ಕೃತ ಕಲಿಯೋದ್ರಿಂದ ಜಗತ್ತಲ್ಲಿರುವಂತಹ ನಾನಾ ವಿಚಾರಗಳು ತಾನೇ ತಾನಾಗಿ ನಿಮ್ಮ ಬಳಿ ಬರುತ್ತೆ. ಜೊತೆಗೆ ನೀವು ಸಂಸ್ಕೃತ ಓದೋದ್ರಿಂದ ಹೊರಗೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ಹೋದಾಗ, ಓ ಇವನು ಸಂಸ್ಕೃತ ಕಲ್ತಿದ್ದಾನೆ, ಇವನಿಗೆ ಸಂಸ್ಕೃತ ಗೊತ್ತು ಅಂತ ನಿಮಗೆ ಜನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಸಂಸ್ಕೃತವನ್ನು ಬಹಳ ಶ್ರದ್ಧೆಯಿಂದ ಕಲಿಯಬೇಕಾಗಿದ್ದು ಕೂಡ ಬಹಳ ಅವಶ್ಯಕ. ಹಾಗಾದರೆ ಸಂಸ್ಕೃತ ಭಾಷೆ, ಹಿಂದಿ ಭಾಷೆ, ಇಂಗ್ಲೀಷ್, ಕನ್ನಡ, ಹಾಗೆ ಸಂಸ್ಕೃತ ಕೂಡ ಒಂದು ಭಾಷೆ. ಅರ್ಥ ಆಯ್ತಾ? ಸಂಸ್ಕೃತ ಕೂಡ ಒಂದು ಭಾಷೆ. ಒಂದು ಭಾಷೆ ಅದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಮೊದಲನೇದಾಗಿ ಭಾಷೆ ಮಾತಾಡೋದಕ್ಕೆ, ಭಾಷೆ ಅಂದ ತಕ್ಷಣ ಮಾತಾಡೋದಕ್ಕೆ ಬರಬೇಕು, ಅದು ಮೊದಲನೇ ವಿಚಾರ. ಇನ್ನೇನು ಬೇಕು, ಭಾಷೆ ಅಂದ ತಕ್ಷಣ ಆ ಭಾಷೆಗೊಂದು ಲಿಪಿ ಇರುತ್ತೆ, ನನಗೆ ಆ ಭಾಷೆಯಲ್ಲಿ ಬರೆಯೋದಕ್ಕೂ ಕೂಡ ಬರಬೇಕು. ಅರ್ಥವಾಯ್ತಾ? ಹಾಗೆಯೇ ಬರೆಯೋದಕ್ಕೆ ಕಲ್ತ ಮೇಲೆ ಇನ್ನೊಂದು ವಿಚಾರ, ಆ ಭಾಷೆಯಲ್ಲಿ ಓದೋದಕ್ಕೂ ಕೂಡ ಬರಬೇಕು. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ನೀವು ಸಂಸ್ಕೃತ ಕಲಿತಾ ಇದ್ದೀರಾ ಅಂದರೆ ನಿಮಗೆ ಆ ಸಂಸ್ಕೃತ ಭಾಷೆ ಈಗಲ್ಲ, ಕ್ರಮೇಣವಾಗಿ ಮಾತನಾಡೋದಕ್ಕೆ ಬರಬೇಕು, ಬರೆಯೋದಕ್ಕೆ ಬರಬೇಕು ಸಂಸ್ಕೃತ ಭಾಷೆಯಲ್ಲಿ. ಜೊತೆಗೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದನ್ನು ಓದೋದಕ್ಕೂ ಕೂಡ ಬರಬೇಕು. ನೋಡಿ, ಮಾತನಾಡೋದು, ಬರೆಯೋದು ಮತ್ತು ಓದೋದು, ಈ ಮೂರು ಆಸ್ಪೆಕ್ಟ್ಸ್ಗಳು ಯಾವುದೇ ಲ್ಯಾಂಗ್ವೇಜ್ಗೂ ಕೂಡ ಬೇಕು, ಸಂಸ್ಕೃತ ಭಾಷೆಗೂ ಕೂಡ ಬೇಕು. ಅರ್ಥವಾಯ್ತಾ? ಎಸ್. ಹಾಗಾದರೆ ಸಂಸ್ಕೃತ ಭಾಷೆ ಹೇಗೆ ಬರೆಯೋದು, ನಿಮಗೆ ಒಂದು ವಿಚಾರ ತಲೆಯಲ್ಲಿ ಬಂದಿರ್ಬೋದಲ್ಲ. ಕನ್ನಡ ಬರೆಯೋದು ಗೊತ್ತು, ಇಂಗ್ಲೀಷ್ ಎ ಬಿ ಸಿ ಡಿ ಗೊತ್ತು, ಇಂಗ್ಲೀಷಲ್ಲಿ ಬರೀತೀರಾ, ಹಿಂದಿ ಬರೀತೀರಾ, ಚೂರ್ಪಾರ್ ಕಲ್ತಿದ್ದೀರಾ, ಹಾಗೆಯೇ ಸಂಸ್ಕೃತ, ಸಂಸ್ಕೃತದಲ್ಲೂ ಬರೀಬೋದಲ್ವಾ? ಹೇಗೆ ಬರೆಯೋದು? ಅಕ್ಷರಗಳು ಸಂಸ್ಕೃತದಲ್ಲಿ ಇವೆ. ಸಾಮಾನ್ಯವಾಗಿ ನಿಮಗೆ ಸಂಸ್ಕೃತ ಅಕ್ಷರಗಳು ಅಂದಾಗ ಅವು ನಿಮಗೆ ಹೊಸತಲ್ಲ. ಸಂಸ್ಕೃತದ ಅಕ್ಷರಗಳನ್ನು ಬಹುಶಃ ನೀವು ಈಗಾಗಲೇ ಕಲ್ತಿದ್ದೀರಾ. ಸಂಸ್ಕೃತ ಭಾಷೆಯನ್ನು ನಾವು ದೇವನಾಗರಿ ಸ್ಕ್ರಿಪ್ಟ್, ಆ ಲಿಪಿಯಲ್ಲಿ ನಾವು ಬರಿತೀವಿ. ಅದೇ ಲಿಪಿಯಲ್ಲಿಯೇ ಇವತ್ತು ಹಿಂದಿಯನ್ನು ಬರಿತೀವಿ, ಅಥವಾ ಬೇರೆ ಕೆಲವು ಭಾಷೆಗಳ ಲಿಪಿಯೂ ಕೂಡ ಇವತ್ತು ಅದೇ ಆಗಿದೆ. ಹಾಗಾಗಿ ಈಗಾಗಲೇ ನೀವು ಬಹುಶಃ ಹಿಂದಿಯಲ್ಲಿ ಅ ಆ ಈ ವರ್ಣಮಾಲೆಯನ್ನು ಕಲ್ತಿರ್ಬೋದಲ್ಲ, ಹಾಗೆ ಕಲ್ತಿದ್ದರೆ ಸಂಸ್ಕೃತ ವರ್ಣಮಾಲೆಯು ನಿಮಗೆ ಬಹಳ ಸರಳವೇ ಆಗಿರುತ್ತೆ. ಅರ್ಥವಾಯ್ತಾ? ಈಗ ನಾನು ಸಂಸ್ಕೃತ ಅಕ್ಷರಗಳ, ಅಕ್ಷರ ಅಂದರೆ ಲೆಟರ್ಸ್, ಯಾವ್ಯಾವ ಅಕ್ಷರಗಳಿದ್ದಾವೆ, ಇಂಗ್ಲೀಷಲ್ಲಿ ಎ ಬಿ ಸಿ ಡಿ, ಕನ್ನಡದಲ್ಲಿ ಅ ಆ ಇ ಓದಿದ್ದೀರಾ, ಸಂಸ್ಕೃತದಲ್ಲಿ ಹೇಗಿರುತ್ತೆ ಅಂತಂದರೆ, ಸಂಸ್ಕೃತದಲ್ಲೂ ಕೂಡ ಅದುವೇ. ನಾವು ಕನ್ನಡದಲ್ಲಿ ಓದಿದ್ದೀವಿ ಅ ಆ ಇ ಇ, ಹಿಂದಿಯನ್ನು ಓದಬೇಕಾದ್ರೆ ಓದಿದ್ದೀವಿ ಅ ಆ ಇ ಇ, ಸಂಸ್ಕೃತದಲ್ಲಿಯೂ ಕೂಡ ಅ ಆ ಇ ಇ. ಆದರೆ ನೆನಪಿಟ್ಕೊಳ್ಳಿ, ನಾವು ಕನ್ನಡ ತೆಗೆದುಕೊಳ್ಳೋಣ,
ಹಿಂದಿಯನ್ನು ತೆಗೆದುಕೊಳ್ಳೋಣ ಅಥವಾ ಬೇರೆ ಯಾವ ಭಾಷೆ ತೆಗೆದುಕೊಳ್ಳಿ, ಅಲ್ಲಿರುವಂತಹ ಅ ಆ ಈ ವರ್ಣಮಾಲೆ ಇದೆಯಲ್ಲ ಅದಕ್ಕೆಲ್ಲ ಮೂಲ ಇರೋದು ಸಂಸ್ಕೃತ ಭಾಷೆಯಲ್ಲಿ. ನಾವು ವರ್ಣಮಾಲೆ ಅಂತ ಹೇಳ್ತೀವಿ. ಮಾಲೆ ಅಂದ್ರೇನು? ಗಾರ್ಲೆಂಡ್. ವರ್ಣ ಅಂದ್ರೇನು? ಅಕ್ಷರ, ಲೆಟರ್ಸ್. ಅಕ್ಷರಗಳ ಒಂದು ಮಾಲೆ, ಗಾರ್ಲೆಂಡ್. ತುಂಬ ಚೆನ್ನಾಗಿ ಅದನ್ನು ನೀಟಾಗಿ ನಮ್ಮ ಹಿರಿಯರು ನಮಗೆ ಜೋಡಿಸಿಕೊಟ್ಟಿದ್ದಾರೆ ಅಲ್ವಾ? ಅದನ್ನು ಅಷ್ಟೇ ನೀಟಾಗಿ ನಾವು ಓದಿ ಬರೆದು ಅದನ್ನು ಅಭ್ಯಾಸ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಗೊತ್ತಾಯ್ತಾ? ಈಗ ನಾನು ನಿಮಗೆ ಸಂಸ್ಕೃತ ಅಕ್ಷರ ಮಾಲೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಸಂಸ್ಕೃತ ಅಕ್ಷರ ಮಾಲೆ ಅಂದಾಗ ಒಂದು ಕಥೆ ನನಗೆ ನೆನಪಾಗತ್ತೆ. ಈ ಅಕ್ಷರ ಮಾಲೆಗಳೆಲ್ಲ ಯಾರು ಜೋಡಿಸಿಟ್ರು, ಹೇಗೆ ಬಂತಿದ್ವು? ಮಾಲೆ ಅಂದರೆ ಯಾರಾದರೂ ಮಾಲೆ ಕಟ್ಟೋರು ಇರಬೇಕಲ್ವಾ? ಅಂದರೆ ಒಂದು ಕಥೆ ಇದೆ. ಹಿಂದೆ ಈಶ್ವರ ನೃತ್ಯವನ್ನು ಮಾಡ್ತಾ ಇದ್ದ. ಈಶ್ವರನ ನೃತ್ಯವನ್ನು ನೀವು ನೋಡಿದಿರಲ್ವಾ? ಸಾಕ್ಷಾತ್ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಚಿತ್ರದಲ್ಲೋ ಅಥವಾ ಚಿತ್ರಕ್ಕೆಲ್ಲ ಇಲ್ಲ ನೋಡಿರ್ತೀರ. ಹಾಗೆ ಈಶ್ವರ ನೃತ್ಯವನ್ನು ಮಾಡಬೇಕಾದ್ರೆ ಅವನ ಕೈಯಲ್ಲಿದ್ದಂತಹ ಡಮರುಗ, ಡಮರುಗ ಗೊತ್ತಲ್ವಾ? ಆ ಡಮರುಗವನ್ನು ಅವನು 14 ಸಲ ಅವನು ನುಡಿಸಿದಂತೆ. ಹಾಗೆ ನುಡಿಸಿದಾಗ ಉತ್ಪತ್ತಿಯಾದಂತಹ ಒಂದೊಂದು ಸದ್ದು ಕೂಡ ಅಕ್ಷರ ಮಾಲೆಯಾಗಿ ಹೊರಹೊಮ್ಮಿತು ಅಂತ ಒಂದು ಪ್ರತೀತಿ ಇದೆ. ಹಾಗೆ ನಮಗೆ ನಮ್ಮ ಋಷಿಮುನಿಗಳು ಕೊಟ್ಟಂತಹ ಸುಂದರ ಮಾಲಿಕೆಯೇ ಅಕ್ಷರ ಮಾಲೆ. ನೋಡೋಣ. ಮೊದಲಿಗೆ ನಾನು ಪ್ರಮುಖವಾಗಿರುವಂತಹ ವಿಭಾಗವನ್ನು ನಿಮಗೆ ತಿಳಿಸಿಕೊಡ್ತೀನಿ. ಅಕ್ಷರಗಳಲ್ಲಿ 3 ಮುಖ್ಯ ಪ್ರಕಾರಗಳಿದ್ದಾವೆ. 1 ಸ್ವರಗಳು, 2 ಅಯೋಗವಾಹಗಳು, 3 ವ್ಯಂಜನಾಕ್ಷರಗಳು. ಅರ್ಥ ಆಯ್ತಾ? ಸ್ವರಗಳು, ಸ್ವರ ಲೆಟರ್ಸ್, ನೀವು ಆಂಗ್ಲ ಭಾಷೆಯಲ್ಲಿ ವವೆಲ್ಸ್ ಅಂತ ಕರೆದಿದ್ದೀರಿ. ಹಾಗಂದರೆ ಯಾವ ಅಕ್ಷರಗಳನ್ನು ಸ್ವತಂತ್ರವಾಗಿ ನಾವು ಉಚ್ಚಾರಣೆ ಮಾಡ್ತೀವೋ ಆ ಎಲ್ಲ ಅಕ್ಷರಗಳನ್ನು ಸ್ವರಗಳು ಅಂತ ವ್ಯಾಕರಣದಲ್ಲಿ ಗುರುತಿಸ್ತಾರೆ. ಸಂಸ್ಕೃತದಲ್ಲಿ ಹಾಗಾದರೆ ಸ್ವರಗಳು ಯಾವುವು ಅಂತಂದರೆ ಮೊದಲಿಗೆ ಬರುವಂತಹ ರೋಸ್ ಯಾವುದದು ಗೊತ್ತಲ್ವಾ? ಅ ಆ ಇ ಈ ಉ ಊ ರು ರೂ ಏ ಐ ಓ ಔ. ನೋಡಿ, ಈ ಎಲ್ಲ ಅಕ್ಷರಗಳು ಸ್ವರಗಳು ಅಂತ ಕರೆಸ್ಕೊಳ್ತವೆ. ಇನ್ನು ಅಯೋಗವಾಹಗಳು ಅಂತ ಹೇಳಿದ್ನಲ್ಲ, ಅಲ್ಲಿ 2 ಅಕ್ಷರಗಳಿದ್ದಾವೆ. ಯಾವ್ಯಾವು ಅಂತಂದರೆ ಅಂ ಮತ್ತೆ ಅಹ. ಇನ್ನು ವ್ಯಂಜನಾಕ್ಷರಗಳು, ವ್ಯಂಜನಾಕ್ಷರ ಅಂತಂದರೆ ಅವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲ್ಪಡಲ್ಲ, ಜೊತೆಗೆ ಇನ್ನೊಂದು ಯಾವುದೋ ಸ್ವರಾಕ್ಷರವನ್ನು ಸೇರಿಸಿಕೊಂಡು ನಾವು ಉಚ್ಚಾರಣೆ ಮಾಡುವಂತಹ ಪದ್ಧತಿ ಇದೆ. ನೋಡಿ, 1 by 1 ಅದನ್ನು ನೋಡ್ತಾ ಹೋಗೋಣ. ಕ ಖ ಗ ಘ ಙ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಷ ಸ ಹ. ನೋಡಿ, ಇಷ್ಟು ಅಕ್ಷರಗಳು. ಈ ಆರ್ಡರ್ ಆಲ್ರೆಡಿ ನೀವು ಕನ್ನಡ ಕಲಿಬೇಕಾದ್ರೆ ಅಥವಾ ಹಿಂದಿ ಕಲಿಬೇಕಾದ್ರೆ ನೀವು ಕಲ್ತಿರ್ತೀರ. ಒಂಚೂರು ಬದಲಾವಣೆಗಳ ಜೊತೆಗೆ ಈ ಅಕ್ಷರಗಳು ಸಂಸ್ಕೃತದಲ್ಲಿ ಬರುತ್ತೆ. ಹೀಗೆ ಅಕ್ಷರಗಳನ್ನು ನಾವು ಗಮನಿಸ್ತಾ ಹೋದ ಹಾಗೆ ಮತ್ತೆ ಒಂದಿಷ್ಟು ಪ್ರಕಾರಗಳನ್ನು ಕೂಡ ಆ ಅಕ್ಷರಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹೃಸ್ವಾಕ್ಷರಗಳು, ಹೃಸ್ವಸ್ವರ, ದೀರ್ಘಸ್ವರ, ಅಲ್ಪ ಪ್ರಾಣ, ಮಹಾಪ್ರಾಣ, ವ್ಯಂಜನಗಳು, ಹೀಗೆ ನಾನಾ ಪ್ರಕಾರಗಳು, ಅನುನಾಸಿಕ ವರ್ಣಗಳು, ನಾನು ಎಲ್ಲವನ್ನು ಕೂಡ ನಿಮಗೆ ಕಲಿಸಿಕೊಡ್ತೇನೆ. ನೀವು ಕೂಡ ಅಷ್ಟೇ ಆಸಕ್ತಿಯಿಂದ ಕಲಿತುಕೊಡ್ತೀರಾ ಅನ್ನುವಂತಹ ಭಾವನೆಯೊಂದಿಗೆ
ಮುಂದಿನ ವಿಡಿಯೋ ಮೂಲಕವಾಗಿ ನಿಮಗೆ ಇನ್ನಷ್ಟು ಅಕ್ಷರಗಳ ಸಂಗತಿಯನ್ನು ತಿಳಿಸಿಕೊಡ್ತೇನೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾನು ಯಾವೆಲ್ಲ ಅಕ್ಷರಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀನಲ್ವಾ, ಅವೆಲ್ಲವನ್ನು ನಿಮ್ಮ ಗುರುಗಳ ಸಹಾಯದಿಂದ ಬರೆದು ಅದನ್ನು ಉಚ್ಚಾರಣೆ ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ಮತ್ತೆ ಭೇಟಿಯಾಗೋಣ. ಸಮಸ್ತ ಸನ್ಮಂಗಲಾನಿ ಭವಂತು.